ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿ ಸಾಗುವಳಿ ಹಕ್ಕು ಪತ್ರಕ್ಕಾಗಿ ರೈತರು ಸಲ್ಲಿಸಿದ 48,000 ಅರ್ಜಿಗಳನ್ನು ಯಾವುದೇ ಸೂಚನೆ ನೀಡದೆ ಸಾಗರ ಮತ್ತು ಶಿವಮೊಗ್ಗ ಉಪವಿಭಾಗಾಧಿಕಾರಿ ವಜಾ ಮಾಡಿರುವ ಬಗ್ಗೆ ಮಲೆನಾಡು ರೈತ ಹೋರಾಟ ಸಮಿತಿಯಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಈ ಬಗ್ಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು 48,000 ರೈತರಲ್ಲಿ 1,000 ರೈತರು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದು ಮೇಲ್ಮನವಿ ಸಲ್ಲಿಸಿದ್ದಾರೆ. ಮಲೆನಾಡು ರೈತ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ರೈತರ ಸಮಸ್ಯೆ ಬಗ್ಗೆ ಟಿವಿ ಭಾರತ್ನೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿರತಕ್ಕಂತ 48,000 ಜನರ ಅರ್ಜಿಗಳನ್ನು ಸಾಗರ ಉಪವಿಭಾಗಾಧಿಕಾರಿ ಶಿವಮೊಗ್ಗ ಉಪವಿಭಾಗಾಧಿಕಾರಿ ಯಾವುದೇ ವಿಚಾರಣೆ ಇಲ್ಲದೆ ವಜಾ ಮಾಡಿದ್ದಾರೆ. ಇದಕ್ಕೆ ರೈತರೆಲ್ಲರೂ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸಬೇಕಾಗ್ತದೆ. 48,000 ಜನರಲ್ಲಿ 1,000 ಜನ ಮಾತ್ರ ಇದುವರೆಗೂ ಮೇಲ್ಮನವಿ ಸಲ್ಲಿಸಿದ್ದಾರೆ. ಅವರಿಗೆ 90 ದಿನದೊಳಗಾಗಿ ಅಪೀಲ್ ಹಾಕಿ ಅಂತ ಹೇಳಿ 15 ದಿನ ಇದ್ದಂಗೆ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಯಾವುದೇ ರಿಜಿಸ್ಟರ್ ಪೋಸ್ಟು ಅಥವಾ ಸರ್ಟಿಫಿಕೇಟ್ ಆಫ್ ಪೋಸ್ಟಿಂಗಲ್ಲೂ ಕಳಿಸಿಲ್ಲ, ಸುಮ್ಮನೆ ಸಾಧಾರಣ ಪತ್ರದಂತೆ ಕಳಿಸಿದ್ದಾರೆ. ಭಾಳ ಜನಕ್ಕೆ ವಜಾ ಆಗಿರೋ ಪತ್ರನೂ ಸಹ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, 2019 ಫೆಬ್ರವರಿ 28 ತಾರೀಕು ರೈತರಿಗೆ ನ್ಯಾಯ ದೊರಸ್ಕೊಡಿ, ರೈತರಿಗೆ ನ್ಯಾಚುರಲ್ ಜಸ್ಟಿಸ್ ಕೊಡಿ, ಬಡವರು ಅನಕ್ಷರಸ್ಥರು ಬುಡಕಟ್ಟು ಜನ ಅರಣ್ಯ ಭೂಮಿ ಸಾಗುವಳಿ ಮಾಡಿರೋದ್ರಿಂದ ಇವರಿಗೆ ದಾಖಲೆಯನ್ನು ಸಹ ಒದಗಿಸೋದಕ್ಕೆ ಅಧಿಕಾರಿಗಳೇ ಸಹಾಯ ಮಾಡಬೇಕು, ಪ್ರತಿಯೊಂದು ಅರ್ಜಿಯನ್ನು ವಿವರವಾಗಿ ಪರಿಶೀಲಿಸಬೇಕು, ಅರ್ಜಿ ವಜಾ ಆಗಿದ್ದರೂ ಮತ್ತೊಮ್ಮೆ ಪರಿಶೀಲಿಸಿ ಜನರಿಗೆ ನ್ಯಾಯ ಕೊಡಿ ಅಂತ ಹೇಳಿದರೆ, ಇವತ್ತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒಂದು ಮುಚ್ಚಳಿಕೆಯನ್ನು ಬರ್ಕೊಟ್ಟಿದ್ದರು 2019 18 ತಿಂಗಳೊಳಗಾಗಿ ರಾಜ್ಯದಲ್ಲಿರೋ 300,000 ಅರ್ಜಿಗಳನ್ನು ಇತ್ಯರ್ಥ ಮಾಡ್ತೀವಿ ಅಂತ ಬರೆದುಕೊಟ್ಟಿದ್ರು. 2021 ಜನವರಿಗೆ 18 ತಿಂಗಳು ಮುಗೀತು, ಒಂದು ಅರ್ಜಿನೂ ಆ ಅವಧಿಯೊಳಗೆ ಅವರು ವಿಲೆ ಮಾಡಲಿಲ್ಲ, ಜನರು ರೈತರಿಗೆ ಜಮೀನು ಮಂಜೂರು ಮಾಡಿಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಂಗ ನಿಂದನೆಯ ಭಯದಿಂದ ಮುಖ್ಯ ಕಾರ್ಯದರ್ಶಿ ಎಲ್ಲರೂ ಕೇಸ್ ಬಂದು ವಿಚಾರಣೆ ಆದಾಗ ಏನು ಇತ್ಯರ್ಥ ಮಾಡಿದ್ರಿ ಅಂತ ಕೇಳಿದಾಗ ಉತ್ತರ ಕೊಡಬೇಕಂತ ಹೇಳಿ ಡಿ ಸಿ ಎ ಸಿ ಅವರಿಗೆ ಒತ್ತಡ ತಂದು, ಪಂಚಾಯಿತಿ ಪಿ ಡಿ ಒಗಳಿಗೆ ಒತ್ತಡ ತಂದು ಎಲ್ಲ ಅರ್ಜಿಗಳನ್ನು ವಿಲಯ ಮಾಡ್ತಾ ಇದ್ದಾರೆ. 48,000 ಅರ್ಜಿಗಳನ್ನು ವಿಲಯ ಮಾಡಿದ್ದಾರೆ ಜಿಲ್ಲೆಯಲ್ಲಿ, ಒಬ್ಬರಿಗೂ ಸಹ ಮಂಜೂರು ಮಾಡಿಲ್ಲ, ಎಲ್ಲರದನ್ನು ವಜನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ರೈತರು ಇವತ್ತು ಬೀದಿ ಪಾಲಾಗಂಥ ಸಂದರ್ಭ ಆಗಿದೆ. ನಮ್ಮ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಸುಮಾರು 25,000 ರೈತರು ಶಿಕಾರಿಪುರದಲ್ಲೇ ಇದ್ದಾರೆ. ಇವತ್ತು ನಮ್ಮ ಧಾರ್ಗ ಜ್ಞಾನೇಂದ್ರ ಅವರು ಶಾಸಕರಾದಾಗ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ರಿ, ಮಂತ್ರಿ ಆದಾಗ ಮೊಬೈಲ್ನಲ್ಲೇ ಭರವಸೆ ಕೊಡ್ತಾರೆ ವಿನ ಶಾಸನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈಶ್ವರಪ್ಪನವರಿಗೂ ಅಂತ ಗಂಧಗಾಳಿನೇ ಇಲ್ಲ, ಅರಣ್ಯ ಹಕ್ಕು ಗೊತ್ತಿಲ್ಲ, ಎಂಥದ್ದು ಹಕ್ಕು ಗೊತ್ತಿಲ್ಲ. ಅವರು ಚುನಾವಣೆಯಲ್ಲಿ ಮತ್ತೆ ಗೆಲ್ಲಕ್ಕೆ ಏನೇನು ಮಾಡಬೇಕು ಅದೆಲ್ಲ ವ್ಯವಹಾರಗಳನ್ನು ಶಿವಮೊಗ್ಗ ಸಿಟೀಲಿ ಮಾಡ್ತಾ ಇದ್ದಾರೆ ಹೊರತು ಏನೂ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಮಗೆ ನಾವು ಜಿಲ್ಲಾಧಿಕಾರಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಮತ್ತು ಸಾಗರ ಎ ಸಿ ಶಿವಮೊಗ್ಗ ಎ ಸಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಇವತ್ತು ನ್ಯಾಯಾಂಗ ನಿಂದನೆ ಕೇಸನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೂಡಬೇಕು ಅಂತ ಮಲೆನಾಡು ರೈತ ಹೋರಾಟ ಸಮಿತಿ ಮಾಡ್ತಾ ಇದೆ. ಕಾನೂನು ಭಾಗದಲ್ಲೂ ನಾವು ಹೋರಾಟ ಮಾಡ್ತೇವೆ, ಜೊತೆಗೆ ಬೀದಿ ಹೋರಾಟನ ಮಾಡಿ ಇವತ್ತು ಕಾನೂನು ಭಂಗ ಚಳವಳಿನೂ ಹಾಕ್ಕೊಂಡು ರೈತರಿಗೆ ನ್ಯಾಯ ಒದಗಿಸೋಂಥ ಕೆಲಸವನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ನಮ್ಮ ಶರಾವತಿ ಮುಳುಗಡೆ ರೈತರ ಸಮಸ್ಯೆನೂ ಅಷ್ಟೇ, 23 ತಾರೀಕು ಸೆಪ್ಟೆಂಬರ್ ಕಳೆದ ವರ್ಷ ಮೀಟಿಂಗ್ ಆಗಿದ್ದರೂ ಸಹ ಇದುವರೆಗೂ ಮುಖ್ಯಮಂತ್ರಿ ಕಚೇರಿಯಲ್ಲಿ ನಿರ್ಣಯನೇ ಬರೆದಿಲ್ಲ. ಕೇಂದ್ರ ಸರ್ಕಾರದಿಂದ ಶರಾವತಿ ಮುಳುಗಡೆಯವರಿಗೆ ಜಮೀನು ಕೊಡಿಸ್ಲಿಕ್ಕೆ ಅನುಮತಿ ತರ್ತೀನಿ ಅಂತ ಹೇಳಿರೋ ಬೊಮ್ಮಾಯಿಯವರು ಅದನ್ನು ಮರೆತು ತಣ್ಣಕ್ಕೆ ಕೂತ್ಬಿಟ್ಟಿದ್ದಾರೆ. ಆ ಸಭೆಯಲ್ಲಿ ಇದ್ದಂಥ ಯಡಿಯೂರಪ್ಪನವರು ಹಾಲಪ್ಪನವರು ಅವರಿಗೆ ನೆನಪು ಮಾಡಿ ಗಟ್ಟಿಯಾಗಿ ಹೇಳಿ ಜನರ ಸಮಸ್ಯೆ ಬಗೆಹರಿಸೋಕೆ ಮಾಡ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಸುಮಾರು 2 ಲಕ್ಷ ಕುಟುಂಬದ ಜನರ ಭೂಮಿ ಹಕ್ಕಿನ ಪ್ರಶ್ನೆ ಇದು, ಇದ್ರ ಬಗ್ಗೆ ನಾವು ತೀವ್ರ ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ಪರಿಸ್ಥಿತಿ ಯಾಕೆ ಅಧಿಕಾರಿಗಳೆಲ್ಲ ಹೀಗೆ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಅಂದರೆ, ಕೆಲವರು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಪರಿಸರದ ಹೆಸರಲ್ಲಿ ಒಂದು 2-3 ಜನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಒಬ್ಬನ್ನ ಅವನು ಹಣ ಕೇಳ್ತಾ ಇದ್ದ ಅಂತ ಹೇಳಿ ಅವನ್ನ ಪೊಲೀಸ್ನವರು ಜೈಲಿಗೆ ಕಳಿಸ್ದಂಗಂತ ಕೆಲಸವನ್ನು ಮಾಡಿ ಜಾಮೀನು ಮೇಲೆ ಹೊರಬಂದಿದ್ದಾರೆ. ಇನ್ನೊಂದು 2 ಜನ ಅನಾವಶ್ಯಕವಾಗಿ ನ್ಯಾಯಾಲಯಗಳಿಗೆ ತಪ್ಪು ಮಾಹಿತಿ ಕೊಡೋದು,
ಅಧಿಕಾರಿಗಳಿಗೆ ವಾಟ್ಸಪ್ ಕಳಿಸಿ ನೀವೆಲ್ಲ ಹೆಂಗ್ ಮಾಡ್ತಿದ್ದೀರಿ ಅಂತ ಬೆದರಿಸಿ ಮಾಡೋದು ಇದಕ್ಕೆ ಹೆದರಿ ಇವತ್ತು ಜಿಲ್ಲಾ ಅಧಿಕಾರಿಗಳು ಇವರೆಲ್ಲ ಬೇಕಾಬಿಟ್ಟಿಯಾಗಿ ರೈತರ ಅರ್ಜಿಯನ್ನು ವಜಾ ಮಾಡ್ತಿದ್ದಾರೆ ಇದು ಸರಿಯಲ್ಲ ಅರಣ್ಯ ಹಕ್ಕು ಕಾಯ್ದೆ ಸುಪ್ರೀಂ ಕೋರ್ಟ್ ಆದೇಶ ಎರಡನ್ನೂ ಗಟ್ಟಿಯಾಗಿ ಪಾಲನೆ ಮಾಡಬೇಕು ಆಮೇಲೆ ನಮ್ಮ ಸೊರಬ ತಾಲೂಕಿನಲ್ಲಿ 150 ಜನರ ಮೇಲೆ ಕೇಸ್ ಹಾಕಿದ್ದಾರೆ ಕೇಸ್ ಹಾಕಂಗಿಲ್ಲ ಅರ್ಜಿ ಇತ್ಯರ್ಥ ಆಗತನಕ 150 ಜನರನ್ನು ಒಕ್ಕಲೆಬ್ಸೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಡ್ಡಿಹಳ್ಳಿ ತಾಳಪ್ಪ ಗೆಂಡ್ಲ ಊರಿನವರ ಮೇಲೆ 150 ಜನರ ಮೇಲೆ ಕೇಸ್ ಹಾಕಿದ್ದಾರೆ ಇನ್ನೊಂದು ತಾಳಪ್ಪ ಆ ಊರಿನ ಕಾತೂರು ಎರಡು ಊರಿನವರ ಮೇಲೆ 80 ಜನರ ಮೇಲೆ ಲೋಕಾಯುಕ್ತರಿಗೆ ಸುಳ್ಳು ದೂರು ಕೊಟ್ಟಿದ್ದಾರೆ 80,000 ಜನ ಸಾಗುವಳಿ ಮಾಡಿದವರು ಇದ್ದಾರೆ ಇವರು 80 ಜನರ ಮೇಲೆ ಲೋಕಾಯುಕ್ತರಿಗೆ ಇವರು ತೆರವು ಮಾಡಿಸಬೇಕು ಅಂತ ದೂರು ಕೊಟ್ಟಿದ್ದಾರೆ ನಾವು ಲೋಕಾಯುಕ್ತರಿಗೂ ಸಹ ವಾಸ್ತವ ಸಂಗತಿಯನ್ನ ರೈತರ ಕಷ್ಟವನ್ನ ನಾವು ಅವರಿಗೆ ಹೋಗಿ ಮನವಿ ಸಲ್ಲಿಸಿ ನಾವು ಕೊಟ್ಟಿದ್ದೀವಿ ಇವ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ಲೋಕಾಯುಕ್ತ ಕೇಸ್ ಇರೋದಲ್ಲ ನೀವು ಬೇಗ ವಜಾ ಮಾಡ್ರಿ ಅಂತ ಹೇಳ್ತಾರೆ ಸರಿಯಲ್ಲ ಅವರ ವಿರುದ್ಧ ನಾವು ತೀವ್ರವಾಗಿ ಕಾನೂನು ಕ್ರಮವನ್ನು ತಗೊಳ್ತೀವಿ ಜನಸಂಘಟನೆ ಮಾಡಿ ಹೋರಾಟ ಮಾಡ್ತೀವಿ